ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಮತ್ತೊಂದು ವಾರಕ್ಕೆ ಕಾಲಿಟ್ಟಿದ್ದೀವಿ. ದಿನೇ ದಿನೇ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಉನ್ನತವಾದ ಮಟ್ಟವನ್ನು ನೋಡುವಂತಹದ್ದು ಕೆಲವರ ಸೌಭಾಗ್ಯ. ಕೆಲವರು ಇದ್ದಕ್ಕಿದ್ದಂತೆ ಅನೇಕ ರೀತಿಯ ಕಷ್ಟಗಳಿಗೆ ಸಂಕಷ್ಟಗಳಿಗೆ ಸಿಕ್ಕಿ ಹಾಕಿಕೊಂಡು ನರಳಾಡುವಂಥದ್ದು ಕೆಲವರ ದೌರ್ಭಾಗ್ಯವಾಗಿರುತ್ತೆ. ಹಾಗಾಗಿ ಈ ಮುಂಬರಬಹುದಾದಂತಹ ಸಮಸ್ಯೆಗಳೇನಾದರೂ ಇದ್ದರೆ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಕಂಡುಹಿಡ್ಕೊಂಡು ಬರಬಹುದಾದ ಸಂಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೋಸ್ಕರವಾಗಿ ಈ ಒಂದು ವಾರ ಭವಿಷ್ಯವನ್ನು ಹೇಳುವಂಥದ್ದು. ಹಾಗಾಗಿ ಸಮಸ್ಯೆಗಳು ಇದ್ದರೆ ಯಾರು ಕುಗ್ಗೋದು ಬೇಡ, ಒಳ್ಳೆಯ ಕಾಲ ಇದ್ದರೆ ಸದುಪಯೋಗವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಇದೇ ತಿಂಗಳ 18ನೇ ತಾರೀಕಿನಿಂದ ನವೆಂಬರ್ 18ರಿಂದ 24ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿವಸಗಳ 12 ರಾಶಿಯ ಫಲಾಫಲಗಳನ್ನು ಸ್ವಲ್ಪ ಮಟ್ಟಿಗೆ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಸ್ವಲ್ಪ ಮನಸ್ತಾಪದಿಂದನೇ ಪ್ರಾರಂಭ ಆಗುವಂತಹ ವಾರವಾಗಿರುತ್ತೆ. ಜೊತೆಗೆ ಸ್ವಲ್ಪ ಮಾನಸಿಕವಾಗಿ ಒತ್ತಡಗಳನ್ನು ಕೂಡ ನೀವು ಇಟ್ಕೊಂಡಿರುವಂತಹ ಲಕ್ಷಣಗಳು ವಾರದ ಪ್ರಾರಂಭದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಕೇವಲ 1-2 ದಿವಸದಲ್ಲಿಯೇ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತೀರಾ. ನಿಮ್ಮ ಹಳೆಯ ಕಾರ್ಯವೆಲ್ಲವೂ ಕೂಡ ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಇದ್ದದ್ದು ಇದ್ದಕ್ಕಿದ್ದಂತೆ ಚುರುಕುತನವನ್ನು ಪಡ್ಕೊಳ್ಳುತ್ತೆ 2-3 ದಿವಸಗಳ ನಂತರದಲ್ಲಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಅದು ಸರಿಯಾದ ಕ್ರಮದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಇನ್ನೂ ಸ್ವಲ್ಪ ಪ್ರಯತ್ನವನ್ನು ಮಾಡಿದರೆ ಬಹಳ ಶುಭ ಫಲವನ್ನು ಪಡೆಯುವಂತಹ ಅವಕಾಶ ನಿಮ್ಮ ಪಾಲಿಗೆ ಬರ್ತಕ್ಕಂಥದ್ದಾಗಿದೆ. ವಿದ್ಯಾರ್ಥಿಗಳಿಗೆ ಮಾತ್ರ ಈ ವಾರದಲ್ಲಿ ಈ ಮೇಷರಾಶಿಯವರಿಗೆ ಬಹಳ ವಿಶೇಷವಾದ ವಾರವಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಈ ವಾರದಲ್ಲಿ ಅನೇಕ ರೀತಿಯ ಅನುಕೂಲತೆಗಳು, ಫಲಿತಾಂಶವು ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಶುಭವಾಗಿಯೇ ಇರುವಂಥದ್ದಾಗಿದೆ. ಒಂದು ಸಣ್ಣ ಸಮಸ್ಯೆ ಅಂತಂದರೆ ಮೇಷರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ, ಹೊಟ್ಟೆಯಲ್ಲಿ ಏನಾದರೂ ಕೂಡ ಸಮಸ್ಯೆಗಳು ಬರ್ತಕ್ಕಂಥದ್ದು ಈ ರೀತಿಯ ಅವಕಾಶ ಇರೋದರಿಂದ ನೀವು ಊಟ ಉಪಚಾರಗಳಲ್ಲಿ ಸ್ವಲ್ಪ ಎಣ್ಣೆಯ ಪದಾರ್ಥಗಳನ್ನು ಸೇವನೆ ಮಾಡಬೇಕಾದ್ರೆ ಸ್ವಲ್ಪ ಯೋಚಿಸಿ ನೋಡಿಕೊಂಡು ನೀವು ಸೇವನೆ ಮಾಡಿದರೆ ತುಂಬ ಕ್ಷೇಮವಾಗುತ್ತೆ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಕಾಣುವಂತಹ ಅವಕಾಶ ಇದೆ. ನೀವು ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರವನ್ನು ಅಥವಾ ವ್ಯಾಪಾರವನ್ನು ಮಾಡೋದಿರ್ಬೋದು, ಸ್ವಂತಕ್ಕಾಗಿ ಕೊಂಡುಕೊಳ್ಳೋದಿರ್ಬೋದು, ಇವೆಲ್ಲವನ್ನು ಕೂಡ ಈ ವಾರದಲ್ಲಿ ಪ್ರಯತ್ನವನ್ನು ಮಾಡಬಹುದಾಗಿದೆ. ಬಹಳ ಸುಲಭವಾಗಿ, ಸರಳವಾಗಿ, ಸರಾಗವಾಗಿ ಆಗುವಂತಹ ಅವಕಾಶಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ವೃಷಭ ರಾಶಿಯವರು ಯಾರಾದರೂ ಅಕಸ್ಮಾತ್ ರಿಯಲ್ ಎಸ್ಟೇಟ್ನವರಿದ್ದರೆ ನಿಮಗೆ ಹೆಚ್ಚಿನ ಜನಗಳ ಸಂಪರ್ಕವೂ ಆಗುತ್ತೆ. ಅದರ ಮುಖಾಂತರ ನಿಮ್ಮ ಅಭಿವೃದ್ಧಿಯೂ ಜಾಸ್ತಿ ಆಗುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ಜಾಸ್ತಿಯಾಗುವಂತಹ ಎಲ್ಲ ಲಕ್ಷಣವೂ ಇದೆ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರ ಇರಲಿ, ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಳೋದಿರಲಿ ಈ ವಾರದಲ್ಲಿ ನೀವು ಧೈರ್ಯವಾಗಿ ಮಾಡಬಹುದಾಗಿದೆ. ಇನ್ನು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೊಸ ಹೊಸ ಒಂದು ಯೋಜನೆಗಳು ಸಿಕ್ಕುವಂಥದ್ದು ಅಥವಾ ನೀವು ಮಾಡುವ ಕೆಲಸದಲ್ಲಿ ಒಂದು ಉತ್ತಮವಾದಂತಹ ಸ್ಥಾನಮಾನಗಳು ನಿಮಗೆ ಲಭಿಸುವಂಥದ್ದು ಇಂತಹ ಅವಕಾಶಗಳು ಕೂಡ ಇದೆ. ಅದಕ್ಕೆ ಪೂರಕವಾಗಿ ನೀವೇನಾದರೂ ಕೆಲಸವನ್ನು ಮಾಡಬೇಕಾಗಿದ್ದರೆ ಈ ವಾರದಲ್ಲಿ ಮಾಡಿಕೊಳ್ಳಿ. ಅದರಿಂದ ಉತ್ತಮ ಫಲಗಳನ್ನು ಪಡೆಯುವಂತಹ ಭಾಗ್ಯ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ವಾರದ ಕೊನೆಯ ಭಾಗದಲ್ಲಿ ಮಾತ್ರ ಸ್ವಲ್ಪ ಕೆಲಸಕ್ಕೆ ಬಾರದೇ ಇರೋದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಂಡು ಯೋಚನೆ ಮಾಡಿ ತಲೆಯನ್ನು ಹಾಳು ಮಾಡ್ಕೊಳ್ತೀರಿ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಯಾವುದಕ್ಕೂ ಯೋಚನೆ ಮಾಡುವ ಅವಕಾಶ ಇಲ್ಲ, ಅವಶ್ಯಕತೆಯೂ ಇಲ್ಲ. ಹಾಗಾಗಿ ಅದರ ಕಡೆ ಸ್ವಲ್ಪ ಗಮನವನ್ನು ಬಿಟ್ಟು ನೀವು ಮಾಡುವ ವ್ಯವಹಾರ ಇರಬಹುದು, ಕೆಲಸ ಇರಬಹುದು, ಆ ಕಡೆಗೆ ಇನ್ನು ಸ್ವಲ್ಪ ಜಾಸ್ತಿ ಗಮನವನ್ನು ಕೊಟ್ಟರೆ ಉತ್ತಮ ಭವಿಷ್ಯ ನಿಮ್ಮ ಪಾಲಿಗೆ ಸಿಕ್ಕೋದರಲ್ಲಿ ಸಂಶಯ ಇಲ್ಲ. ಮಿಥುನ ರಾಶಿಯವರಿಗೆ ಈ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಹೆಚ್ಚಿನ ಗೊಂದಲಗಳನ್ನು ನೀವು ಅನುಭವಿಸುವಂತಹ ಕಾಲ ಅವಕಾಶ ಇದೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಅದು ವ್ಯಾಜ್ಯ ಶುರುವಾಗಿ ಅದು ದೊಡ್ಡ ಮಟ್ಟವನ್ನು ತಲುಪುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಯಾರೊಡನೆಯೂ ಮಾತನಾಡಬೇಕಾದ್ರೆ ದುಡುಕೋದು ಬೇಡ. ಯಾವುದೇ ವಿಚಾರ ವಿಕೋಪಕ್ಕೆ ಹೋಗದೇ ಇರೋ ರೀತಿಯಲ್ಲಿ ಜಾಣ್ಮೆಯಿಂದ ವರ್ತಿಸಬೇಕಾಗತ್ತೆ ಈ ವಾರದಲ್ಲಿ ನೀವು. ಇದರ ಜೊತೆಗೆ ಸ್ವಲ್ಪ ನಿಮ್ಮ ಮನಸ್ಸು ಕೂಡ ಸ್ವಲ್ಪ ವಿಚಲಿತವಾಗಿರುತ್ತೆ. ನಿಮಗೆ ಜೊತೆಯಲ್ಲಿದ್ದವರೇ ನಿಮಗೆ ಕೆಲವು ರೀತಿಯಲ್ಲಿ ಮೋಸವನ್ನು ಮಾಡುವಂತಹ ಅವಕಾಶಗಳು ಕಂಡುಬರುತ್ತೆ.
ಹಾಗಾಗಿ ಯಾರನ್ನು ಹೆಚ್ಚಾಗಿ ನಂಬೋದು ಬೇಡ. ಯಾರೊಡನೆಯೂ ಕೂಡ ನಿಮ್ಮ ಕೆಲವು ಗೋಪ್ಯ ವಿಚಾರಗಳನ್ನು ಯಾವುದೇ ರೀತಿಯ ಹಂಚಿಕೊಳ್ಳೋದು ಬೇಡ. ತುಂಬ ನಮ್ಗೆ ಆತ್ಮೀಯರು ಅಂದ್ಬಿಟ್ಟು ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಮನಸ್ಸಿನಲ್ಲಿರುವ ಎಲ್ಲ ಮೂಲೆಯಲ್ಲಿ ಇರೋ ಎಲ್ಲ ವಿಚಾರವನ್ನು ಹೇಳಿಬಿಡ್ತೀವಿ. ಅವರು ಅದನ್ನೇ ಮೂಲವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಮೋಸವನ್ನು ಮಾಡೋದಕ್ಕೆ ಅಥವಾ ಅದರ ದುರುಪಯೋಗವನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರಿ. ಯಾರೊಡನೆಯೂ ಹೆಚ್ಚಿನ ಒಂದು ಸಂವಾದ ಬೇಡ. ಮತ್ತು ದುಡುಕಿ ಯಾವುದೇ ನಿರ್ಧಾರವನ್ನು ಕೂಡ ಈ ವಾರದಲ್ಲಿ ತೆಗೆದುಕೊಳ್ಳೋದು ಬೇಡ. ಆದರೆ ವಾರಾಂತ್ಯಕ್ಕೆ ಸ್ವಲ್ಪ ಮನಸ್ಸು ಹಗುರವಾಗುತ್ತೆ. ಮಡದಿ ಮಕ್ಕಳ ಜೊತೆಯಲ್ಲಿ ಪ್ರವಾಸಕ್ಕೂ ಕೂಡ ಹೋದರೂ ಹೋಗ್ತೀರ ನೀವು. ಹಾಗಾಗಿ ವಾರದ ಕೊನೆಯ ಭಾಗದೊತ್ತಿಗೆ ಮನಸ್ಸೆಲ್ಲವೂ ಕೂಡ ತಿಳಿಯಾಗುವ ಲಕ್ಷಣ ಕಂಡುಬರುತ್ತೆ. ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವ ಅವಕಾಶ ಸ್ವಲ್ಪ ಕಡಿಮೆಯೇ ಇದೆ. ಹಿಂದಿನ ಕೆಲವು ವಾರಗಳಲ್ಲಿ ನೀವೇ ಬಹಳ ಅದೃಷ್ಟಶಾಲಿಗಳು ಅಂತ ನಾವೇ ಹೇಳ್ತಾ ಇದ್ವಿ. ಆದರೆ ಈ ವಾರದಲ್ಲಿ ನೀವು ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತೀವಲ್ಲ, ಆ ರೀತಿ ಆಗುವ ಸಂಭವಗಳಿದೆ. ನೀವು ಒಳ್ಳೆಯ ರೀತಿಯಲ್ಲೇ ಮಾತನಾಡಿದರೂ ಕೂಡ ಕೇಳುವವರಿಗೆ ಅವರು ಅಪಾರ್ಥವನ್ನು ಮಾಡಿಕೊಳ್ಳುವಂತಹ ಲಕ್ಷಣ ಕಂಡುಬರುತ್ತೆ. ಹಾಗಾಗಿ ಯಾರೊಡನೆಯೂ ಕೂಡ ಹೆಚ್ಚಾಗಿ ನೀವು ಸಂಪರ್ಕವನ್ನು ಇಟ್ಕೊಳ್ಳದೇ ಇದ್ದರೆ ತುಂಬ ಒಳಿತು. ಮತ್ತು ಈ ವಹಿವಾಟುಗಳು ಯಾವುದಾದ್ರೂ ಕೂಡ ನೀವು ಶೇರ್ ಗೀರ್ ಮಾರ್ಕೆಟಲ್ಲಿ ಹಣ ತೊಡಗಿಸಿದರೆ ಅದರಲ್ಲಿ ಸಣ್ಣ ಮಟ್ಟದ ನಷ್ಟ ಸಂಭವಿಸುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಹೊಸದಾಗಿ ಯಾವುದೇ ರೀತಿಯ ಕೆಲಸವನ್ನು ಕೂಡ ನೀವು ಪ್ರಾರಂಭ ಮಾಡೋದು ಬೇಡ. ಮತ್ತು ಯಾವುದಕ್ಕೂ ಕೂಡ ಈ ವಾರದಲ್ಲಿ ಸಹಿಯನ್ನು ಹಾಕೋದು ಬೇಡ. ಇದು ಬಹಳ ಮುಖ್ಯವಾದದ್ದು. ಮತ್ತು ಯಾರ ಜೊತೆಯೂ ಕೂಡ ಪಾಲುದಾರಿಕೆಗೆ ಈ ವಾರದಲ್ಲಿ ಒಪ್ಪಿಗೆಯನ್ನು ಕೊಡೋದು ಬೇಡ. ಹಳೆಯ ಪಾಲುದಾರಿಕೆಯಲ್ಲಿದ್ದವರಿಗೂ ಕೂಡ ಈ ವಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂತಹ ಎಲ್ಲ ಲಕ್ಷಣಗಳು ಇದೆ. ಹಾಗಾಗಿ ಸ್ವಲ್ಪ ನೀವು ಯೋಚಿಸಿ ಕೆಲಸವನ್ನು ಮಾಡಬೇಕಾಗುವಂತಹ ವಾರವಾಗಿದೆ. ವಿದ್ಯಾರ್ಥಿಗಳು ಸ್ವಲ್ಪ ಮೋಜು ಮಸ್ತಿಗೆ ಇಳಿದು ಅವರು ಕೂಡ ತಮ್ಮ ಒಂದು ವಿದ್ಯಾರ್ಜನೆಯಲ್ಲಿ ಹಿನ್ನಡೆಯಾಗುವಂತಹ ಲಕ್ಷಣಗಳಿದೆ. ಆ ನಿಟ್ಟಿನಲ್ಲಿ ಕೂಡ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒಟ್ಟಾರೆ ಹೇಳುವಾಗ ಕಟಕ ರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕರಾಗಿರಬೇಕು. ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನೀವು ಯಾರದ ಜೊತೆಯಲ್ಲೂ ಹೊಸದಾದ ಸಂಪರ್ಕವನ್ನು ಮಾಡಿಕೊಳ್ಳದೇ ಇದ್ದರೆ ಅಷ್ಟೇ ಕ್ಷೇಮಕರವಾಗತ್ತೆ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಯಾರಾದರೂ ನಿರುದ್ಯೋಗಿಗಳಿದ್ದರೆ ಅವರಿಗೆ ಮಾತ್ರ ಉತ್ತಮವಾದಂತಹ ಉದ್ಯೋಗ ಸಿಕ್ಕುವಂತಹ ಲಕ್ಷಣಗಳು ಕಂಡುಬರುತ್ತೆ. ಸಿಂಹರಾಶಿಯವರಿಗೆ ಸೋಲು ಗೆಲುವಿನ ಮೆಟ್ಟಿಲು ಅಂತ ಹೇಳ್ತೀವಿ. ಇವತ್ತು ಸೋತೋದ್ವಿ ಅಂತ ಹೇಳಿ ಕೆಲವೊಮ್ಮೆ ತುಂಬ ನಿರಾಶರಾಗಿ ಖಿನ್ನತೆಗೆ ಒಳಗಾಗುವಂತಹ ಲಕ್ಷಣಗಳಿದ್ದಾಗಲೂ ಕೂಡ ಗೆಲುವನ್ನು ತಂದುಕೊಡುವಂತಹ ಎಲ್ಲ ಲಕ್ಷಣವೂ ಇರುತ್ತೆ. ಆ ಸೌಭಾಗ್ಯ ಈ ಸಿಂಹರಾಶಿಯವರಿಗೆ ಸಿಗ್ತಾ ಇರತಕ್ಕಂಥದ್ದು. ಹಿಂದಿನ ಅನೇಕ ವಾರಗಳಲ್ಲಿ ಸಾಕಷ್ಟು ಶ್ರಮವನ್ನು ತೆಗೆದುಕೊಂಡಿದ್ದಿರಿ, ಆಗ ಫಲ ಸಿಕ್ಕಿರಲಿಲ್ಲ, ಈಗ ಫಲ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಹಿಂದಿನ ಎಲ್ಲ ಶ್ರಮಕ್ಕೆ ಕೂಡ ಒಳ್ಳೆಯ ಪ್ರತಿಫಲಗಳು ಸಿಕ್ಕುವಂತಹ ವಾರ ಇದಾಗಿರುತ್ತೆ. ಹಾಗಾಗಿ ಸಿಂಹರಾಶಿಯವರು ಈ ವಾರವನ್ನು ಸದುಪಯೋಗ ಮಾಡಿಕೊಂಡಿದ್ದೆ ಆದರೆ ಹೆಚ್ಚಿನ ಪ್ರತಿಫಲವನ್ನು ಕೂಡ ಪಡೆಯಬಹುದು. ಅವರ ನಿರೀಕ್ಷೆಗಿನ್ನ ಹೆಚ್ಚಿನ ಲಾಭವನ್ನು ಕೂಡ ಗಳಿಕೆ ಮಾಡೋದಕ್ಕೆ ಸಾಧ್ಯ ಆಗುವಂತಹ ಲಕ್ಷಣಗಳು ಇರತಕ್ಕಂಥದ್ದು. ಕ್ರೀಡಾಪಟುಗಳಿಗಂತೂ ಈ ರಾಶಿಯವರಿಗೆ ವಿಶೇಷವಾದಂತಹ ಸೌಲಭ್ಯಗಳು ಮತ್ತು ಉನ್ನತವಾದ ಸ್ಥಾನಮಾನಗಳು ಎಲ್ಲವೂ ಸಿಕ್ಕುವ ಯೋಗ ಕಂಡು ಬರ್ತಕ್ಕಂಥದ್ದು. ಇನ್ನು ನೀವೇನಾದರೂ ಕೂಡ ಯಾವುದರಲ್ಲಾದರೂ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಈ ವಾರದಲ್ಲಿ ಖಂಡಿತವಾಗಿಯೂ ಪ್ರಯತ್ನ ಮಾಡಬಹುದು. ಅದು ಫಲಿಸೋದಕ್ಕೆ ಎಲ್ಲ ಅವಕಾಶಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಸಿಂಹರಾಶಿಯವರಿಗೆ ಈಗ ಆತ್ಮಸ್ಥೈರ್ಯವೂ ಜಾಸ್ತಿಯಾಗಿದೆ. ಬಹಳ ಉತ್ತಮವಾದಂತಹ ಫಲಗಳನ್ನು ಕೂಡ ನೀವು ನಿರೀಕ್ಷೆ ಮಾಡ್ತೀರಾ. ಮತ್ತು ಯಾವುದಾದರೂ ಕೂಡ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಸಣ್ಣ ಪುಟ್ಟ ಸ್ಥಾನಮಾನಗಳು ಸಿಕ್ಕಿದರೂ ಕೂಡ ಸಿಗುವಂತಹ ಅವಕಾಶಗಳಿರುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಚುರುಕಾಗಿ ಕೆಲಸ ಮಾಡಿದರೆ ಈ ವಾರದಲ್ಲಿ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಕನ್ಯಾರಾಶಿಯವರಿಗೆ ಕೂಡ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಕಾಣುವ ಯೋಗ ಇದೆ. ನಿಮಗೆ ಬರಬೇಕಾದಂತಹ ಯಾವುದಾದರೂ ಹಣವಿದ್ದರೆ ಈ ವಾರದಲ್ಲಿ ಪ್ರಯತ್ನ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳು ಯಾವುದಾದರೂ ಕೂಡ ಪೆಂಡಿಂಗ್ ಇದ್ದರೆ ಅದನ್ನು ಈ ವಾರದಲ್ಲಿ ಪ್ರಯತ್ನ ಮಾಡಿದರೆ ಆ ಕೆಲಸವೆಲ್ಲವೂ ಕೂಡ ಸುಲಭವಾಗಿ ಚಾಲು ಆಗೋದಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ಈ ಕನ್ಯಾರಾಶಿಯವರಿಗೆ ಯಾರೋ ಹೊಸಬರ ಒಂದು ಪರಿಚಯ ಆಗುವಂಥದ್ದು, ಅವರಿಂದ ಹೊಸ ಕೆಲಸಗಳು ನಿಮ್ಮ ಪಾಲಿಗೆ ಸಿಕ್ಕುವಂಥದ್ದು, ಈ ರೀತಿ ಲಕ್ಷಣಗಳು ಕೂಡ ಕಂಡುಬರುತ್ತೆ.
ಹಾಗಾಗಿ ಯಾರೇ ಹೊಸ ಪರಿಚಯ ಆದಾಗ ಸ್ವಲ್ಪ ನಿಧಾನವಾಗಿ ಕೂಲಂಕಷವಾಗಿ ಯೋಚನೆಯನ್ನು ಮಾಡಿ ಅವರ ಜೊತೆಯಲ್ಲಿ ನೀವು ವ್ಯವಹಾರವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡಿ. ಹಾಗಂತ ಯಾರನ್ನು ಕೂಡ ಹೆಚ್ಚಾಗಿ ದಿಢೀರಂತ ನಂಬೋದು ಬೇಡ. ಸರಿಯಾಗಿ ಪರಿಶೀಲನೆಯನ್ನು ಮಾಡಿಕೊಂಡು ನಂತರದಲ್ಲಿ ಕೆಲಸವನ್ನು ಕೈಗೆತ್ಕೊಂಡ್ರೆ ತುಂಬ ಸಹಾಯವಾಗುತ್ತೆ. ಅದರ ಜೊತೆಗೆ ಕನ್ಯಾ ರಾಶಿಯವರಿಗೆ ಆಗಿಂದಾಗ್ಗೆ ಮೊದಲೆಲ್ಲ ಕೂಡ ನಾವು ಹೇಳ್ತಾ ಬಂದಿದ್ವಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ ಅಂತ ಹೇಳಿ. ಆದರೆ ಈ ವಾರದಲ್ಲಿ ನೀವು ಆರೋಗ್ಯಪೂರ್ಣವಾಗಿರ್ತೀರಿ, ಬಹಳ ಲವಲವಿಕೆಯಿಂದ ಇರ್ತೀರಿ, ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೆಯುತ್ತೆ, ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂತಹ ವಾರವಾಗಿರುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ರಾಶಿಯವರಿಗೆ ಈ ವಾರ ಹೆಚ್ಚಿನ ಒಂದು ಮನಃಶಾಂತಿ ಸಿಕ್ಕುವಂತಹ ವಾರ, ಸಮಾಧಾನಕರವಾಗಿರ್ತಕ್ಕಂತಹ ವಾರವಾಗಿದೆ. ತುಲಾರಾಶಿಯವರಿಗೆ ಹೊಸ ಹೊಸ ಯೋಜನೆಗಳನ್ನು ಕೈಗೆತ್ಕೊಂಡು ಅದರಲ್ಲಿ ನೀವು ಸಂಪೂರ್ಣವಾಗಿ ಯಶಸ್ವಿಯಾಗುವಂತಹ ವಾರವಾಗಿದೆ. ಅಷ್ಟೇ ಅಲ್ಲ, ಇನ್ನು ಉತ್ತಮ ಮಟ್ಟದಲ್ಲಿರ್ತಕ್ಕಂತಹ ಕೆಲವರ ಸಂಪರ್ಕ ನಿಮಗಾಗುತ್ತೆ. ಎಷ್ಟೋ ದಿವಸದಿಂದ ನೀವು ಪ್ರಯತ್ನಪಟ್ಟು ಕೆಲವರನ್ನ ಭೇಟಿಯಾಗಬೇಕು ಅಂತಿದ್ರಿ, ಅದೆಲ್ಲ ಹಾಗೇ ಇರೋದಿಲ್ಲ. ಆದರೆ ಈ ವಾರದಲ್ಲಿ ನಿಮಗೆ ಕೆಲವು ದೊಡ್ಡ ದೊಡ್ಡ ನಾಯಕರನ್ನು ಭೇಟಿಯಾಗುವಂತಹ ಲಕ್ಷಣ ಇದೆ. ಅವರ ಮುಖಾಂತರ ನಿಮ್ಮ ಕೆಲವು ಯೋಜನೆಗಳಿಗೆ ಅನೇಕ ರೀತಿಯ ಸಹಾಯ ಹಸ್ತ ಸಿಕ್ಕುವಂತಹ ಲಕ್ಷಣಗಳು ಕೂಡ ಇದೆ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಮಾನಸಿಕವಾಗಿ ಕೆಲವೊಮ್ಮೆ ನೀವು ಗೊಂದಲಕ್ಕೆ ಒಳಗಾಗ್ತೀರಾ. ಯಾಕೆ ಅಂತ ಹೇಳಿದ್ರೆ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಸಾಕಷ್ಟು ಮಾನಸಿಕ ಒತ್ತಡ ನಿಮ್ಮ ಮೇಲೆ ಇರುತ್ತೆ. ಜೊತೆಗೆ ನಿಮ್ಮನ್ನು ನೋಡಿ ಸಹಿಸದೇ ಇರ್ತಕ್ಕಂಥವ್ರು, ಏನು ಇಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿ ಸಹನೆ ಇಲ್ಲದೆ ಇರುವಂಥವ್ರು ಕೆಲವು ರೀತಿಯ ಒಂದು ತೊಂದರೆಗಳನ್ನು ಮಾಡೋದಕ್ಕೆ ಕೂಡ ಬರುವಂತಹ ಲಕ್ಷಣ ಇದೆ. ಅವರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾರಿಂದನೂ ಕೂಡ ನಿಮ್ಮನ್ನು ಏನೂ ಮಾಡೋದಕ್ಕಾಗೋದಿಲ್ಲ, ಆದರೆ ಮೂಲೆಯಲ್ಲಿ ಒಂದು ರೀತಿಯ ಭಯ ಅನ್ನೋದು ನಿಮ್ಮಲ್ಲಿ ಇರುತ್ತೆ. ಆ ಭಯವನ್ನು ಹೋಗಲಾಡಿಸಿ ನಿಮಗೆ ಯಾರಿಂದನೂ ಏನೂ ತೊಂದರೆ ಆಗೋದಿಲ್ಲ. ನೀವು ಸ್ವಲ್ಪ ನಿರ್ಭಯರಾಗಿದ್ದು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ, ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಪಾಲಿಗೆ ಇದ್ದೇ ಇದೆ. ಹಾಗಾಗಿ ಯೋಚನೆಯನ್ನು ಮಾಡೋದು ಬೇಡ. ತುಲಾರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂತಹ ಯೋಗ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳನ್ನು ಕಾಣುವಂತೆ ಇದೆ. ಈ ವಾರದ ಪ್ರಾರಂಭದಲ್ಲಿ ಬಹಳ ಉತ್ತಮವಾದಂತಹ ವಾರವಾಗಿದೆ. ಹೆಚ್ಚಿನ ನಿಮ್ಮ ಎಷ್ಟೋ ಕೆಲಸಗಳು ಸ್ಥಗಿತವಾಗಿದ್ದೆಲ್ಲವೂ ಪ್ರಾರಂಭವಾಗುತ್ತೆ. ನಿಧಾನಗತಿಯಲ್ಲಿದ್ದದ್ದೆಲ್ಲವೂ ಕೂಡ ಬಹಳ ಚುರುಕಾಗಿ ಕೆಲಸವನ್ನು ಕಾಣುವಂತಹ ಯೋಗ ಇದೆ. ಮತ್ತು ನಿಮ್ಮ ಲಾಭಾಂಶದಲ್ಲಿ ದ್ವಿಗುಣವಾಗುವಂತಹ ಲಾಭ ಆಗುವಂತಹ ಲಕ್ಷಣಗಳು ಕೂಡ ಇರತಕ್ಕಂಥದ್ದು. ಜೊತೆಗೆ ಯಾವುದಾದ್ರೂ ಹೂಡಿಕೆಯನ್ನು ಮಾಡಬೇಕು ಅಂತಿದ್ದರೆ ಈ ಸಮಯವನ್ನು ಉಪಯೋಗಿಸ್ಕೊಂಡು ನೀವು ಮಾಡಬಹುದಾಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ಅದರಲ್ಲೂ ಕೂಡ ಮಹಿಳೆಯರು ಯಾರೆಲ್ಲ ಇರ್ತೀರಾ ಈ ವರ್ಗದಲ್ಲಿ, ಅದರಲ್ಲಿ ಕಾರ್ಯಗಳ ಕ್ಷೇತ್ರದಲ್ಲಿ ಅಂದರೆ ನೀವು ಕೆಲಸ ಮಾಡ್ತಕ್ಕಂತಹ ಕಚೇರಿಗಳಲ್ಲಿ ನಿಮಗೆ ಒಳ್ಳೆಯ ಪ್ರಶಂಸೆಗಳು ಸಿಕ್ಕುವಂತಹ ಲಕ್ಷಣಗಳು ಇದೆ. ಹಾಗಾಗಿ ನಿಮ್ಮನ್ನು ಅವತ್ತಿಂದ ಯಾರೂ ನಮ್ಮನ್ನು ಗುರುತಿಸೋದೇ ಇಲ್ಲ, ಎಷ್ಟು ಕೆಲಸ ಮಾಡಿದ್ರೂ ನಾವು ಬೆಳಕಿಗೆ ಬರೋಲ್ಲ ಅನ್ನೋಂಥವರೆಲ್ರಿಗೂ ಕೂಡ ಈಗ ಬೆಳಕು ಕಾಣ್ತಾ ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಈಗ ಸ್ವಲ್ಪ ನೀವು ಚುರುಕಾಗಿದ್ದದ್ದೇ ಆದರೆ ಬೇಕಾದಷ್ಟು ಕೆಲಸವನ್ನು ಮಾಡಿಕೊಳ್ಳಬಹುದಾಗಿದೆ. ಅನಿವಾರ್ಯವಾಗಿ ಕೆಲವೊಮ್ಮೆ ನೀವು ಪ್ರಯಾಣವನ್ನು ಮಾಡಬೇಕಾಗತ್ತೆ. ಈ ಪ್ರಯಾಣ ಮಾಡುವಾಗ ಮಾತ್ರ ಮಾರ್ಗದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದಷ್ಟನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರಾ. ಅದರಲ್ಲೂ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಅವಕಾಶ ಇರತಕ್ಕಂಥದ್ದು. ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಸ್ಥಾನಗಳು ಇರುವಂಥದ್ದು ಮತ್ತು ಕಚೇರಿಗಳಲ್ಲಿ ನಿಮ್ಮ ಒಂದು ಕೆಲಸವನ್ನು ಗುರುತಿಸುವಂಥದ್ದು ಇವೆಲ್ಲವೂ ಕೂಡ ಕಂಡು ಬರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಕೂಡ ಈ ಒಂದು ರಾಶಿಯವರಿಗೆ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ಧನುಸ್ಸು ರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಹೆಚ್ಚಿನ ಸಮಸ್ಯೆಗಳು ಕಂಡುಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವೇನೋ ಸಣ್ಣ ಮಾತನ್ನು ಆಡೋಕ್ಕೆ ಶುರು ಮಾಡ್ತೀರಿ, ಅದು ತಪ್ಪಾಗಿ ಗ್ರಹಿಸಿ ದೊಡ್ಡ ಮಟ್ಟದ ವ್ಯಾಜ್ಯವಾಗಿ ಅದರಿಂದ ನಾನಾ ರೀತಿಯ ಸಂಕಷ್ಟಗಳಿಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಲಕ್ಷಣವಿದೆ. ಹಾಗಾಗಿ ಯಾರ ಜೊತೆಯೂ ಕೂಡ ಹೆಚ್ಚಿಗೆ ಮಾತನಾಡದಿದ್ದರೆ ಸರ್ವಕ್ಷೇಮವಾಗತ್ತೆ. ನೀವು ಆಡದೇ ಇದ್ದರೂ ಕೂಡ ಕೆಲವರು ಕಾಲು ಕೆರ್ಕೊಂಡಾದರೂ ಬಂದು ನಿಮ್ಮನ್ನು ಜಗಳಕ್ಕೆ ಕರೆಯುವಂತಹ ಲಕ್ಷಣಗಳು ಕೂಡ ಇದೆ. ಹಾಗಾಗಿ ಧನುಸ್ಸು ರಾಶಿಯವರು ಸ್ವಲ್ಪ ಹೆಚ್ಚಿನ ಜಾಗರೂಕರಾಗಿರಬೇಕಾದಂತಹ ಲಕ್ಷಣಗಳು ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ನೀವು ಕೂಡ ಅನೇಕ ರೀತಿಯ ವಿಚಾರ ವ್ಯವಹಾರಿಕವಾಗಿ ನೀವು ಪ್ರಯಾಣವನ್ನು ಮಾಡುವಂತಹ ಲಕ್ಷಣ ಇದೆ. ಆ ಪ್ರಯಾಣದ ಮಾರ್ಗದಲ್ಲಿ ನಿಮಗೆ ಅನೇಕ
ತೊಡಕುಗಳು ತೊಂದರೆಗಳು ಕೂಡ ಕಂಡುಬರುವಂತೆ ಇದೆ. ಆ ನಿಟ್ಟಿನಲ್ಲಿ ನೀವು ಹೆಚ್ಚಿನ ಜಾಗರೂಕರಾಗಿರಬೇಕಾಗತ್ತೆ. ಈ ವಾರದಲ್ಲಿ ನೀವು ಸ್ವಲ್ಪ ದುರ್ಗಾದೇವಿಯನ್ನು ಹೆಚ್ಚು ಹೆಚ್ಚು ಆರಾಧನೆಯನ್ನು ಮಾಡಬೇಕಾಗತ್ತೆ. ಜೊತೆಗೆ ಹೆಚ್ಚು ಹೆಚ್ಚು ಇದು ಕಾರ್ತಿಕ ಮಾಸವಾಗಿರೋದ್ರಿಂದ ದೀಪವನ್ನು ಹಚ್ಚೋದ್ರಿಂದ ಈ ಬರಬಹುದಾದ ಸಂಕಷ್ಟಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮಂಗಳ ಕಾರ್ಯ ಆಗಬೇಕು ಅಂದರೆ ಅದು ಮಾತ್ರ ಬಹಳ ಸರಾಗವಾಗಿ ನಿಶ್ಚಯವಾಗತ್ತೆ. ಅದು ಎಲ್ಲ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಹಾಗಾಗಿ ಈ ಧನಸ್ಸು ರಾಶಿಯವರಿಗೆ ಯಾರಿಗಾದ್ರೂ ಕೂಡ ಮದುವೆ ಆಗಿಲ್ಲದೆ ಇದ್ದವರು ಈಗ ಪ್ರಯತ್ನವನ್ನು ಮಾಡಬಹುದಾಗಿದೆ. ತುಂಬ ಜನ ಕರೆಗಳನ್ನು ಮಾಡಿದಾಗ ಕೇಳ್ತಾ ಇರ್ತೀರಾ, ಮದುವೆ ನಿಶ್ಚಯ ಆಗ್ತಾಯಿಲ್ಲ, ಮದುವೆ ನಿಶ್ಚಯ ಆಗ್ತಾಯಿಲ್ಲ ಅಂತ ನೋಡಿ. ಕಾಲ ಸನ್ನಿಹಿತವಾದಾಗ ನಾವು ಸರಿಯಾದ ಪ್ರಯತ್ನವನ್ನು ಮಾಡಿದರೆ ಅದು ಫಲಿತಾಂಶವನ್ನು ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತೆ. ಇಷ್ಟೆಲ್ಲ ಇದ್ದಾಗಿಯೂ ಕೂಡ ವಾರದ ಕೊನೆಯ ಭಾಗದ ಹೊತ್ತಿಗೆ ನೀವು ಮನೆಯಲ್ಲಿ ಕೌಟುಂಬಿಕವಾಗಿ ಒಂದು ರೀತಿಯ ಸಮಾಧಾನ, ಸಂತೋಷ ಎಲ್ಲವೂ ಕೂಡ ಲಭಿಸುವಂತೆ ಇದೆ. ಹಾಗಾಗಿ ಹೆಚ್ಚಿನ ಯೋಚನೆ ಮಾಡಿ ತಲೆ ಹಾಳು ಮಾಡಿಕೊಳ್ಳೋದು ಬೇಡ. ಮಕರ ರಾಶಿ, ಮಕರ ರಾಶಿಯವರಿಗೆ ಸಮಯ ಸ್ವಲ್ಪ ಹೆಚ್ಚಾಗಿ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವಂತೆ ಇದೆ. ನಿಮ್ಮ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ಹೆಚ್ಚಿನ ಒಂದು ನಷ್ಟವನ್ನು ಕಾಣುವಂತಹ ಯೋಗ. ಜೊತೆಗೆ ನೀವು 100 ರೂಪಾಯಿ ಖರ್ಚು ಮಾಡುವ ಜಾಗದಲ್ಲಿ 200 ರೂಪಾಯಿಯನ್ನು ಖರ್ಚು ಮಾಡುವಂತಹ ಲಕ್ಷಣಗಳು ಹೆಚ್ಚಾಗಿದೆ. ಆದಾಯಕ್ಕಿಂತ ವ್ಯಯವೂ ಜಾಸ್ತಿಯಾಗಿದೆ. ಸಂಪಾದನೆಗಿಂತ ಹೆಚ್ಚಾಗಿ ಯಾವಾಗ ಖರ್ಚು ಒದಗಿ ಬರುತ್ತೆ ಆಗ ನೀವು ಸಾಲಕ್ಕೆ ಮೊರೆ ಹೋಗುವಂತಹ ಲಕ್ಷಣಗಳಿದೆ. ಹಾಗಾಗಿ ಖರ್ಚು ವೆಚ್ಚಗಳನ್ನು ಬಹಳ ಜಾಗರೂಕತೆಯಿಂದ ನೀವು ನಿಭಾಯಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಹೂಡಿಕೆಯನ್ನು ಈಗ ಯಾವುದೇ ಮಾಡಿದರೂ ಕೂಡ ಅದು ನಷ್ಟವಾಗುವಂತಹ ಲಕ್ಷಣಗಳಿದೆ. ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಪಾಲುದಾರರ ಜೊತೆಯಲ್ಲಿ ಮನಸ್ತಾಪಗಳು, ಕೆಲವೊಮ್ಮೆ ಜಗಳಗಳಾಗುವಂಥದ್ದು, ಈ ರೀತಿಯೆಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಇನ್ನು ಕೆಲವರು ಕೆಲಸಗಳಲ್ಲಿ ಇರ್ತಕ್ಕಂಥವ್ರು ಅಂದರೆ ಕಾರ್ಯಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು, ಕಚೇರಿಗಳಲ್ಲಿ ಕೆಲಸ ಮಾಡುವಂಥವ್ರು, ಇವರಿಗೆ ಅಲ್ಲಿ ಏನಾದರೂ ಅಸಮಾಧಾನ ಆಗಿ ಕೆಲಸವನ್ನು ಬಿಟ್ಟು ಹೋಗುವಂತಹ ಯೋಚನೆಯನ್ನು ಮಾಡ್ತೀರಿ. ಆದರೆ ಇದು ಸಕಾಲವಲ್ಲ. ಈ ಕಾಲಕ್ಕೆ ನೀವು ಕೆಲಸವನ್ನು ಬಿಟ್ಟರೆ ಹೊರಗಡೆಯೂ ಕೆಲಸ ನಿಮಗೆ ಸಿಕ್ಕೋದು ಕಷ್ಟವಾಗುತ್ತೆ. ಹಾಗಾಗಿ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಬಹಳ ಜಾಗರೂಕರಾಗಿರಿ. ಕೆಲಸವನ್ನು ಬಿಡುವಂತಹ ನಿರ್ಧಾರಕ್ಕೆ ನೀವು ಬರದೇ ಇದ್ದರೆ ತುಂಬ ಕ್ಷೇಮವಾಗತ್ತೆ. ಮತ್ತು ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸವಾಗ್ತಕ್ಕಂಥದ್ದು, ಕಾಲುಗಳಲ್ಲಿ ನೋವು ಬರುವಂಥದ್ದು, ಸಂಧಿವಾತದಂತಹ ಸಮಸ್ಯೆಗಳು ಬರುವಂಥದ್ದು, ಈ ರೀತಿಯ ಅವಕಾಶಗಳು ಕೂಡ ಇರೋದರಿಂದ ಆರೋಗ್ಯದ ಕಡೆ ಕೂಡ ನೀವು ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕಾಗತ್ತೆ. ನೀವು ಕೂಡ ಈ ಒಂದು ಸಮಯದಲ್ಲಿ ಅಂದರೆ ಈ ವಾರದಲ್ಲಿ ನೀವು ಸ್ವಲ್ಪ ನಿಮ್ಮ ಕುಲದೇವರನ ಆರಾಧನೆಯನ್ನು ಮಾಡುವುದರ ಜೊತೆ ಜೊತೆಯಲ್ಲಿ ಆಂಜನೇಯ ಸ್ವಾಮಿಗೆ ಒಂದು ಸ್ವಲ್ಪ ತುಪ್ಪದ ದೀಪವನ್ನು ಹಚ್ಚುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದರೆ ಅನುಕೂಲ ಆಗುತ್ತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ವಾರ ಬಹಳ ಅದ್ಭುತವಾಗಿದೆ ಅಂತಲೇ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಷ್ಟೋ ಕೆಲಸಗಳು ನಿಮ್ಮದು, ಹೊಸ ಹೊಸ ಯೋಜನೆ, ನಿಮ್ಮ ಕನಸು ಅಂತ ಅಂದ್ಕೊಂಡಿದ್ದೆಲ್ಲ ನಿಮ್ಮ ಕೈ ಸೇರುತ್ತೆ. ಮತ್ತು ಅದರಿಂದ ಬರಬೇಕಾದಂತಹ ಆದಾಯವು ಕೂಡ ಬಹಳ ಸರಾಗವಾಗಿ ಬರುತ್ತೆ. ಅದರಿಂದಾಗಿ ನೀವು ಭೂಮಿಯನ್ನು ಕೊಂಡುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀರಾ. ಅಥವಾ ಕ್ರಯ ವಿಕ್ರಯ ಮಾಡ್ತಕ್ಕಂಥವ್ರು, ಕೆಲವರು ಭೂಮಿಯನ್ನು ಕೊಂಡ್ಕೊಳ್ಳೋದು ಮಾರೋದು ಇದನ್ನೇ ವ್ಯವಹಾರವಾಗಿ ಇಟ್ಕೊಂಡಿರ್ತಾರೆ, ಅಂಥವ್ರಿಗೆ ಕೂಡ ಬಹಳ ವಿಶೇಷವಾದ ಧನಲಾಭ. ಅವರು ನೀವು ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆ ರೀತಿಯ ವ್ಯಾಪಾರವಾಗಿ ಮಾಡತಕ್ಕಂಥವ್ರು ಈ ಒಂದು ವಾರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣ್ತೀರಾ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ನೀವು ಧಾರಾಳವಾಗಿ ಧೈರ್ಯವಾಗಿ ಮುನ್ನುಗ್ಗಬಹುದಾಗಿದೆ. ಆಸ್ತಿಗಳನ್ನು ಮಾಡಬೇಕು ಅನ್ನೋವಂಥವ್ರು ಪ್ರಯತ್ನವನ್ನು ಪಡಿ ಸುಲಭವಾಗಿಯೇ ಆಗುತ್ತೆ. ಇನ್ನು ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಆಸ್ತಿಯ ವಿಚಾರವಾಗಿ ಏನಾದರೂ ನೀವು ಅದನ್ನು ಮಾರಾಟ ಮಾಡಬೇಕು ಅಂತಿದ್ದರೆ ಅಧಿಕ ಬೆಲೆ ನಿಮಗೆ ಸಿಕ್ಕುವಂತೆ ಇದೆ. ಅದನ್ನು ಕೂಡ ನೀವು ಈ ವಾರದಲ್ಲಿ ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ಈ ಕುಂಭರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಮತ್ತು ಕಚೇರಿಗಳಲ್ಲಿ ಕೆಲಸ ಮಾಡೋರಿಗೆ ಎಲ್ಲರಿಗೂ ಕೂಡ ಅನಿರೀಕ್ಷಿತವಾಗಿ ಬರ್ತಕ್ಕಂತಹ ಧನಲಾಭ ಆಗುವಂತಹ ಲಕ್ಷಣಗಳಿರೋದ್ರಿಂದ ಈ ವಾರದಲ್ಲಿ ನೀವು ಒಂದು ನಿಮಿಷವೂ ಸೋಮಾರಿತನ ಮಾಡಿದಿರ ಸಂಪೂರ್ಣವಾಗಿ ನೀವು ಯಶಸ್ಸನ್ನು ಕಂಡುಕೊಳ್ಳಿ, ಚುರುಕಾಗಿ ಕೆಲಸವನ್ನು ಮಾಡಿ. ಯಾಕೆಂದರೆ ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅಂತ, ಅವಕಾಶ ಬಂದಾಗ ನಾವು ಒಂದು ನಿಮಿಷ ಸೋಮಾರ್ತನ ಮಾಡಿದ್ರೆ ಎಲ್ಲ ಹೊರಟೋಗ್ಬಿಡುತ್ತೆ. ಪ್ರತಿಯೊಂದು ನಿಮಿಷವನ್ನು ಕೂಡ ನಾವು ಸದುಪಯೋಗವನ್ನು ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಕುಂಭರಾಶಿಯವರು ನೀವು ನಿದ್ದೆಯನ್ನು ಕಮ್ಮಿ ಮಾಡಿದ್ರೂ ಪರವಾಗಿಲ್ಲ, ಕೆಲಸವನ್ನು ಜಾಸ್ತಿ ಮಾಡಿ ಹೆಚ್ಚಿನ ಒಂದು ಅನುಕೂಲವನ್ನು ಮಾಡಿಕೊಳ್ಳಿ. ಯಾರಾದರೂ ಬಂಧುಗಳು ಅವರ ಮನೆಯಲ್ಲಿ ಯಾವುದಾದ್ರೂ ಮಂಗಳ ಕಾರ್ಯಕ್ಕಾಗಿ ನಿಮ್ಮಲ್ಲಿ ಸಹಾಯವನ್ನು ಕೇಳೋದಕ್ಕೆ ಬರುವಂತಹ ಅವಕಾಶಗಳಿದೆ.
ಅದು ನಿಜವಾಗಿಯೂ ಅವರಿಗೆ ಸಹಾಯದ ಅವಶ್ಯಕತೆ ಇದ್ದದ್ದೇ ಆದರೆ ನಿಮ್ಮ ಕಡೆಯಿಂದ ಅವರಿಗೆ ಸಹಾಯ ಸಿಕ್ಕುವ ಎಲ್ಲ ಲಕ್ಷಣವೂ ಇದೆ. ಅಂದರೆ ಇದೊಂದು ಒಳ್ಳೆಯ ಒಂದು ಕೆಲಸವನ್ನು ನಿಮ್ಮ ಜೀವನದಲ್ಲಿ ಮಾಡ್ತಕ್ಕಂತಹ ಕಾಲ ಅಂತ ನಾವು ಇದನ್ನು ಹೇಳಬಹುದಾಗಿದೆ. ಹಾಗಾಗಿ ನಿಮ್ಮಲ್ಲಿ ಈ ವಾರದಲ್ಲಿ ಖರ್ಚು ಜಾಸ್ತಿ ಆಗುತ್ತೆ, ಆದರೆ ಆಗುವ ಖರ್ಚು ಉತ್ತಮವಾದ ಕೆಲಸಕ್ಕಾಗಿ ಆಗತ್ತೆ. ಹಾಗಾಗಿ ಆ ಖರ್ಚಿಗಾಗಿ ನೀವು ಯೋಚನೆಯನ್ನು ಮಾಡೋದು ಬೇಡ. ನೋಡಿ, ಖರ್ಚೇ ಮಾಡಿದ್ರು ಕೂಡ ಅನವಶ್ಯಕವಾದ ಖರ್ಚಾದರೆ ಮನಸ್ಸಿಗೆ ಬೇಸರವಾಗುತ್ತೆ. ಈ ಶುಭ ಕಾರ್ಯಗಳು ಇಂಥ ಒಳ್ಳೊಳ್ಳೆ ಕೆಲಸಗಳಿಗೆ ಖರ್ಚಾದರೆ ಅದು ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ಆ ರೀತಿಯ ಖರ್ಚು ವೆಚ್ಚಗಳನ್ನು ನೀವು ಈ ವಾರದಲ್ಲಿ ಮಾಡಿಕೊಳ್ತೀರಾ. ಆದರೆ ನಿಮ್ಮ ಮಕ್ಕಳ ಕಡೆಯಿಂದ ನಿಮಗೆ ಮನಸ್ಸಿಗೆ ಸ್ವಲ್ಪ ಚಿಂತೆ ಉಂಟಾಗುವಂಥದ್ದು, ಮಕ್ಕಳು ನಿಮಗೆ ಎದುರು ಬೀಳುವಂಥದ್ದು, ಅಥವಾ ನಿಮ್ಮಂತೆ ಅವರು ನಡೀಲಿಲ್ಲ ಅಂತ ಹೇಳಿ ನೀವು ಮನಸ್ಸನ್ನು ಕೆಡಿಸ್ಕೊಳ್ಳುವಂಥದ್ದು, ಈ ರೀತಿಯ ಎಲ್ಲ ಅವಕಾಶಗಳು ಕೂಡ ಈ ವಾರದಲ್ಲಿ ಕಂಡು ಬರತಕ್ಕಂಥದ್ದು. ಹಾಗಾಗಿ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ಇಟ್ಕೊಳ್ಳಿ. ಸಣ್ಣ ಮಕ್ಕಳಾದರೆ ಅವರ ಬಗ್ಗೆ ನೀವು ಗಮನವನ್ನು ಜಾಸ್ತಿ ಇಟ್ಕೋಬೇಕಾಗತ್ತೆ. ದೊಡ್ಡ ಮಕ್ಕಳ ಇರೋರಾದರೆ ಅವ್ರ ಜೊತೆ ಸ್ನೇಹಪೂರ್ವಕವಾಗಿ ನೀವು ಮಾತನಾಡಬೇಕಾಗತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಆದರೆ ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ಆರ್ಥಿಕವಾಗಿ ಸಬಲರಾಗಿರ್ತೀರ, ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ. ಖರ್ಚುಗಳು ಸ್ವಲ್ಪ ಒಳ್ಳೆಯ ಕಾರ್ಯಕ್ಕಾಗಿ ಬರುತ್ತೆ, ಅದನ್ನು ನಿಭಾಯಿಸ್ಕೊಳ್ಳಿ. ಅಷ್ಟನ್ನು ಹೊರತುಪಡಿಸಿದರೆ ಮೀನರಾಶಿಯವರಿಗೆ ಈ ವಾರದಲ್ಲಿ ಬಹಳ ಸಮಾಧಾನಕರವಾಗಿರ್ತಕ್ಕಂತಹ ವಾರವಾಗಿರುತ್ತೆ. ಇವೆಲ್ಲವೂ ಕೂಡ ಈ 12 ರಾಶಿಗಳ ಈ ವಾರದ ಫಲಾಫಲಗಳಿರುತ್ತೆ. ಯಾವುದು ಹೇಗಾದರೂ ಇರಲಿ, ಈ ಮಾಸದಲ್ಲಿ ಹೆಚ್ಚು ಹೆಚ್ಚು ದೀಪಗಳನ್ನು ಹಚ್ಚೋದರಿಂದ ಕರ್ಮಗಳನ್ನು ಸುಲಭವಾಗಿ ಸವಿಸ್ಕೊಳ್ಬಹುದು. ಭಗವಂತನಿಗೆ ನಾವು ಏನು ಕೊಡಬಲ್ಲೆವು, ಎಲ್ಲವೂ ಅವನೇ ಕೊಟ್ಟಿರೋದು. ಅವನು ಕೊಟ್ಟಿರೋದನ್ನು ಅವನಿಗೆ ಏನು ಕೊಡೋದು, ನಾವಾಗಿ ಏನಾದರೂ ಕೊಡ್ತೀವಿ ಅಂದರೆ ಅದು ಒಂದು ದೀಪ ಹಚ್ಚೋದು, ಮತ್ತೊಂದು ಹೂವನ್ನು ಸಮರ್ಪಣೆ ಮಾಡೋದು. ಇದನ್ನು ನಾವು ನಮ್ಮ ಕೈಯಾರೆ ಭಕ್ತಿಪೂರ್ವಕವಾಗಿ ಮಾಡಿದಾಗ ಖಂಡಿತವಾಗಿಯೂ ಕೂಡ ಶುಭ ಫಲಗಳು ಇದ್ದೇ ಇರುತ್ತೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.